ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಲವ್ ಮೆಸೇಜಸ್ ಏನಿದೆ ಅಂತ ನೋಡುವ. ಸೊ ತುಂಬ ಡಿಸಪಾಯಿಂಟಲ್ಲಿ ಇದ್ದಾರಂತೆ ನಿಮ್ಮಿಂದ. ಸೊ ನೀವು ಮಾತಾಡಲಿ ಅಂತ ಬಯಸ್ತಾ ಇದ್ದಾರೆ, ನಿಮಗೋಸ್ಕರ ಫಾಲಿಂಗ್ ಲವ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಭಯ ಆಗ್ತಾ ಇದೆ, ಪ್ಲೀಸ್ ಮಾತಾಡು ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅವರಿಂದ ನಿಮಗೆ ತುಂಬ ಹರ್ಟಾಗಿ ಇನ್ಯಾವತ್ತೂ ಮಾತಾಡ್ದಿರುವಂಥ ಸ್ಥಿತಿ ತಲುಪಿರಬಹುದು ಕೆಲವರು. ಬಿ ಕೇರ್ಫುಲ್. ಸೊ ಗಾಸಿಪ್ ನಡೀತಾ ಇದೆ ನಿಮ್ಮ ಬೆನ್ನ ಹಿಂದೆ, ಅವರು ಗಾಸಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಅವರು ನಿಮ್ಮ ಶತ್ರು ಅಂತ ಹೇಳ್ತಾ ಇದ್ದಾರೆ. ನೀವು ಅವರ ಶತ್ರು, ಅವ್ರು ನಿಮ್ಮ ಶತ್ರು. ಸೊ ನಿಮ್ಮನ್ನು ಉಪಯೋಗಿಸ್ಕೊಂಬಿಟ್ಟೆ ತುಂಬ ನೆಗೆಟಿವ್ ವೈಬ್ ಬರ್ತಾ ಇದೆ ನಿನ್ನ ಕಡೆಯಿಂದ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಫ್ರೆಂಡ್ಸ್ ಹತ್ರ ಮಾತಾಡಿದ್ದೀನಿ ನಿನ್ನ ಬಗ್ಗೆ ಅಂತ ಹೇಳ್ತಿದ್ದಾರೆ. ಸೊ ನಿನ್ನಿಂದ ಹೊರಗೆ ಬರಬೇಕು, ನಿನ್ನ ಸಂಬಂಧದಿಂದ ಹೊರಗೆ ಬಂದು ನಿನ್ನನ್ನು ಮರಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ಜೆಲಸ್ ಫೀಲ್ ಆಗ್ತಾ ಇದೆ, ನೀನು ಇಲ್ದಿರ ನನಗೆ ಇರೋಕ್ಕಾಗ್ತಾ ಇಲ್ಲ, ಬಟ್ ನಿನ್ನನ್ನು ಬೇರೆಯವ್ರ ಜೊತೆ ಶೇರ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ನಿನ್ನ ಬಗ್ಗೆ ಹಾಡುಗಳನ್ನ ಗುನುಕ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಬೇರೆ ಕರೆಂಟ್ ರೊಮ್ಯಾಂಟಿಕ್ ಇಂಟ್ರೆಸ್ಟಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಕೆಲವರು ಐ ಆಮ್ ಸೀಯಿಂಗ್ ಅನದರ್ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಕರೆಂಟ್ಲಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸೊ ಯಾರಿಗೂ ಇಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿಲ್ಲ, ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ನಿನಗೆ ಅಂತ ಹೇಳ್ತಿದ್ದಾರೆ. ಹಗಲು ಗನಸ್ಸು ಕಾಣ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬ ಫೀಲಿಂಗ್ಸ್ ಇದೆ ನಿನ್ನ ಬಗ್ಗೆ, ನಿನ್ನ ಬಿಟ್ಟು ಬೇರೆಯವ್ರ ಜೊತೆ ನಾನು ದೈಹಿಕ ಸಂಪರ್ಕದಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ತುಂಬ ತಲೆ ತಿಂತೀಯ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೆಲವರು ಪಾಪ ಒಳ್ಳೆಯವರಿದ್ದಾರೆ, ಸೊ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀನು ನನ್ನ ಜೀವನಕ್ಕೆ ವಾಪಸ್ ಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಕೆಲವರು ಸ್ಲೀಪ್ಲೆಸ್ ನೈಟ್, ಜೊತೆಗೆ ಹೆಲ್ಪ್ಲೆಸ್ ಆಗಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಕೆಲವರು ಯಾವಾಗ ನೀನು ನನ್ನ ಜೀವನಕ್ಕೆ ವಾಪಸ್ ಬರ್ತೀಯಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಡಿಪ್ರೆಷನಲ್ಲಿ ಕೆಲವರು ಇದ್ದರೆ, ಕೆಲವರು ನಿಮ್ಮ ಫೋಟೋಸ್ನ ನೋಡಿಕೊಂಡು ಕೂತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಕೆಲವರು ನೀವು ಅವ್ರು ಬೇಕು ಅಂತ ಕೇಳಲಿ, ನೀವಾಗೆ ಮೂವ್ ಮಾಡಲಿ ಅಂತ ಕಾಯ್ತಾ ಇದ್ದಾರೆ. ಸೊ ಯಾರೋ ನಿಮ್ಮನ್ನು ನಾನು ಮಿಸ್ ಮಾಡ್ತಾ ಇಲ್ಲ ನಿನ್ನನ್ನು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಐ ಆಮ್ ನಾಟ್ ಇನ್ ಲವ್ ವಿತ್ ಯು ಅಂತ ಕೆಲವರು ಹೇಳಿದ್ರೆ, ಸೊ ನಾನು ಏನು ಬೇಕಾದರೂ ಮಾಡ್ತೀನಿ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಐ ಹ್ಯಾವ್ ಈಗೋ ಪ್ರಾಬ್ಲಮ್ ಅಂತ ಅವರು ಹೇಳ್ತಿದ್ದಾರೆ. ಸೊ ತುಂಬಾ ಛೇ ಮಾತಾಡೋಕ್ಕೆ ಆಗ್ತಿಲ್ಲ, ಯಾರ್ದೋ ಎನರ್ಜಿ ಸ್ಟಕ್ ಇದೆ ಇಲ್ಲಿ. ಸೊ ಎನರ್ಜಿ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಕಾಯ್ತಾ ಇದ್ದಾರೆ, ಬಟ್ ಕೆಲವ್ರಿಗೆ ಅವರು ರಿವೆಂಜ್ಗೋಸ್ಕರ ಅವ್ರ ವಾಯ್ಸನ್ನು ಟ್ರ್ಯಾಪು ಸಮಥಿಂಗ್, ವಾಯ್ಸಿಗೆ ಸಂಬಂಧಪಟ್ಟಂಗೆ ಏನೋ ರಿವೆಂಜ್ ನಡೀತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ನಿಮಗೆ ಇಷ್ಟ ಬಂದಂಥ ಪರ್ಸನಿಗೆ ಹಾರ್ಟ್ ಸಿಂಬಲ್ನ ಕಳಿಸಿ, ಐ ಮಿಸ್ ಯು ಟೆರಿಬಲ್ಲಿ ಅನ್ನುವಂಥದ್ದು ಇದೆ. ಬಾಯ್.